ಇವತ್ತು ನಾವು ಆಗಲಕಾಯಿ ಪಲ್ಯ ಮಾಡೋಣ ಆಗಲಕಾಯನ್ನ ಈ ರೀತಿ ಪೀಸ್ ಪೀಸ್ ಆಗಿ ಹಚ್ಚಿಕೊಳ್ಳುವಂಥದ್ದು ಇದು ಹಸಿರು ಕಲರ್ ಲೈಟ್ ಹಸಿರಿರೋ ಆಗಲಕಾಯಿ ಇದಕ್ಕೆ ಹಸಿಮೆಣಸಿನಕಾಯಿ ಶುಂಠಿ ಟಮಾಟೊ ಇದು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಮೊದಲು ಫಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಮಾಡ್ತಾ ಮಾಡ್ತಾ ನಾವು ಮಿಕ್ಸಿ ಮಾಡ್ಕೋಬಹುದು ನೋಡಿ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಿಂಗು ಕರ್ಬೇವಿನ ಸೊಪ್ಪು ಜೀರಿಗೆ ಸೀದಿರ ನೋಡ್ಕೋಬೇಕು ಹಾಗಲಕಾಯಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲೇ ನೋಡಿ ಈ ಹಾಗಲಕಾಯಿ ಪಲ್ಯ ಟ್ರಾವೆಲ್ಗೆ ಚೆನ್ನಾಗಿರುತ್ತೆ ಅಷ್ಟರವರೆಗೂ ಅದು ಉರಿಯೋವರೆಗೂ ಅದು ಕಲರ್ ಬರೋವರೆಗೂ ನಾವು ಟೊಮ್ಯಾಟೊ ಮಿಕ್ಸಿ ಮಾಡ್ಕೊಳ್ಳೋಣ ಶುಂಠಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಮಿಕ್ಸಿ ರೆಡಿಯಾಗಿದೆ ನೋಡಿ ಕಲರು ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇದು ಸ್ವಲ್ಪ ಲೈಟ್ ಬ್ರೌನ್ ಇರಬೇಕು ಚಪಾತಿಗೆ ಠೇಪ್ಲಾಗೆ ಚೆನ್ನಾಗಿರುತ್ತೆ ಟ್ರಾವೆಲಲ್ಲೂ ನಾವು ಇದು ತೊಗೊಂಡು ಹೋಗ್ಬೋದು ಎರಡು ಮೂರು ದಿವಸಗಳ ಕಾಲ ಇದು ಇರುತ್ತೆ ಕೆಡಲ ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಬ್ರೌನ್ ಕಲರ್ ಆಗಿ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಕಾಲ್ ಸ್ಪೂನ್ ಅರಿಶಿನ ಒಂದೂವರೆ ಸ್ಪೂನು ಖಾರ ಖಾರ ಪೌಡರ್ ಅಚ್ಚ ಖಾರ ಪುಡಿ ಧನಿಯಾ ಪುಡಿ ಒಂಚೂರು ಬೆಲ್ಲ ಬೆಲ್ಲ ಹಾಕಿದ್ರೆ ಹಾಗಲಕಾಯಿನ ಕಹಿ ನಮಗೆ ಅಷ್ಟು ಗೊತ್ತಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನಮ್ಮ ತಕ್ಕಂತೆ ನಾವು ಹಾಕೋಬಹುದು ಯಾಕಂದರೆ ಕೆಲವರು ಜಾಸ್ತಿ ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಉಪ್ಪು ಖಾರ ಮಿಕ್ಸಿ ಮಾಡಿಕೊಂಡಿರುವಂತಹ ಜಾರಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕಿ ಅದನ್ನು ಸಹ ನಾನು ನೀರು ವೇಸ್ಟ್ ಮಾಡಿಲ್ಲ ಅದು ಹಾಕಿದ್ದೀನಿ ಇದಕ್ಕೆ ಇದು ಒಂದು ಐದು ನಿಮಿಷಗಳ ಕಾಲ ಬೇಯಲಿ ನೋಡಿ ಹಾಗಲಕಾಯಿ ಪಲ್ಯ ಚೆನ್ನಾಗಿ ಬೆಂದು ರೆಡಿಯಾಗಿಬಿಟ್ಟಿದೆ ಹಾಗಲಕಾಯಿ ಪಲ್ಯ ರೆಡಿ